ಗಂಗಾದಿ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದಾಗ ಏನು ಫಲಾದಿಗಳು ಬರುತ್ತೋ ಅದಕ್ಕಿಂತ ಅಧಿಕವಾದ ಫಲ ವಿಜಯರಾಯ ಅಂತ ನಾವು ಸ್ಮರಣೆ ಮಾಡಿದಾಗ ಪ್ರಾಪ್ತಿ ಅಂತ ತಿಳಿಸ್ಬಿಟ್ಟಿದ್ದಾರೆ. ಕಾರಣ ಗಂಗೆ ಮಿಂದರೆ ಮಲವು ಹಿಂಗಿತಲ್ಲದೆ, ನಾವು ಗಂಗಾದಿ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದಾಗ ಬಾಹ್ಯದ ಕಶ್ಮಲ ಹೋಗುತ್ತಂತೆ ನೋಡ್ರಿ, ಆದರೆ ಆಂತರಿಕ ಕಶ್ಮಲ ಅಂತ ಏನಿದೆ ಅದು ಹೋಗಬೇಕಾದರೆ ಸೋತ್ತಮರ ಸ್ಮರಣೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ರಂಗ ನೊಲಿಯನೋ ಭಕ್ತರ ಸಂಘ ದೊರೆಯದೆ. ಆದ್ದರಿಂದ ಆ ಸಮಸ್ತವಾದಂತಹ ಎಲ್ಲ ಗಂಗಾದಿ ತೀರ್ಥಗಳ ಸನ್ನಿಧಾನ ವಿಜಯದಾಸರಲ್ಲಿ ಉಂಟು ಅಂತ ತಿಳಿಸಿದ್ದಾರೆ. ಅಲ್ರಿ, ವಿಜಯದಾಸರಲ್ಲಿ ಗಂಗಾದಿ ಸಕಲ ತೀರ್ಥಗಳ ಸನ್ನಿಧಾನ ಉಂಟು ಅಂತ ಹೇಗೆ ಹೇಳ್ತೀರಿ ನೀವು ಅಂತಂದರೆ, ಅದಕ್ಕೆ ತಿಳಿಸ್ತಾ ಇದ್ದಾರೆ ನಮಗೆ ವಿಜಯದಾಸರನ್ನು ನಾವು ಏನಂತ ಸಂಬೋಧನೆ ಮಾಡ್ತೇವೆ, ಸುಳಾದಿದಾಸರು ಅಂತ ನಾವು ಕರಿತೇವೆ ನೋಡಿ. ಅಂದರೆ ಅನೇಕ ಶಾಸ್ತ್ರಗಳ ಪ್ರಮೇಯವನ್ನೇ ನಮಗೆ ಕನ್ನಡದ ಪದಪದ್ಯ ಸುಳಾದಿಗಳಲ್ಲಿ ಹಾಸುಹೊಕ್ಕಾಗಿ ಕೊಟ್ಟಿದ್ದಾರೆ. ಅಂದರೆ ಇದರ ಆಂತರ್ಯ ಸದಾಕಾಲ ಹರಿಸ್ಮರಣೆಯನ್ನು ಮಾಡ್ತಾ ಇದ್ರು ಅಂತ ನಾವು ಅರ್ಥ ಮಾಡಬೇಕು. ಯಾರು ಸದಾಕಾಲ ಹರಿನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾರೋ ಅವರಲ್ಲಿ ಗಂಗಾದಿ ಸಕಲ ತೀರ್ಥಗಳ ಸನ್ನಿಧಾನ ಇರುತ್ತೆ ಅಂತ ತಿಳಿಸಿದ್ದಾರೆ ನಮಗೆ. ಎಲ್ಲಿ ಹರಿಕಥಾ ಪ್ರಸಂಗವೋ ಅಲ್ಲಿ ಗಂಗಾ ಯಮುನಾ ಸಿಂಧು ಸರಸ್ವತಿ ಎಲ್ಲ ನದಿಗಳು ಎಣೆಯಾಗಿ ನಿಲ್ಲುವವು ಅಂತ ತಿಳಿಸಿದ್ದಾರೆ. ಈ ಒಂದು ಕ್ರಮದಿಂದಾಗಿ ಇವರ ಸ್ಮರಣೆಯೇ ಸ್ನಾನ ಅಂತ ತಿಳಿಸಿದ್ದಾರೆ. ಅಂದರೆ ಗಂಗಾದಿ ಸಕಲ ತೀರ್ಥಗಳಲ್ಲಿ ನಾವೇನು ಸ್ನಾನವನ್ನು ಮಾಡ್ತೇವೆ, ಸ್ನಾನ ಮಾಡಿದಾಗ ಏನು ಪುಣ್ಯಾದಿಗಳು ಬರಬೇಕು ಮತ್ತು ಪಾಪಾದಿಗಳು ಅದ್ಯಾಪಿ ನಮ್ಮಿಂದ ಹನನ ಆಗಬೇಕು, ಅದೆಲ್ಲವೂ ಕೂಡ ನಮಗೆ ಒಂದಾವರ್ತಿ ವಿಜಯರಾಯ ಅಂತ ನಾವು ಸ್ಮರಣೆ ಮಾಡಿದ್ರೆ ಫಲ ಬರುತ್ತೆ ಎಂದು ತಿಳಿಸಿದ್ದಾರೆ. ನಮ್ಮ ಪಾಪಕೋಟಿಯ ರಾಶಿ ಲೇಪವಾಗುತ್ತೆ, ನಮ್ಮಲ್ಲಿ ಅನಂತ ಪಾಪಗಳು ಏನಿರುತ್ತೆ, ನಾವು ಗಂಗಾ ಸ್ನಾನ ಮಾಡೋದು ಯಾಕೆ, ನಮ್ಮಲ್ಲಿರ್ತಕ್ಕಂಥ ಪಾಪಾದಿಗಳೆಲ್ಲ ಹನನ ಆಗಬೇಕು ಅಂತ. ಅಂತಹ ಫಲ ನಮಗೆ ಯಾವುದರಿಂದ ಬರ್ತಾ ಇದೆ ಅಂತಂದರೆ, ಸೋತ್ತಮರಾಗಿರ್ತಕ್ಕಂತಹ ಅಪರೋಕ್ಷ ಜ್ಞಾನಿಗಳಾಗಿರ್ತಕ್ಕಂತಹ ನಮ್ಮ ವಿಜಯದಾಸರನ್ನು ಒಂದಾವರ್ತಿ ವಿಜಯರಾಯ ಅಂತ ನಾವು ಸ್ಮರಣೆ ಮಾಡ್ತು ಅಂತಂದರೆ ಇವರ ಸ್ಮರಣೆಯೇ ಸ್ನಾನ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಅನಂತ ಪಾಪಗಳು ಎಲ್ಲವೂ ಕೂಡ ತತ್ಕಾಲದಲ್ಲೇ ಅದು ಭಸ್ಮ ಆಗ್ತದೆ ಎನ್ನುವ ಒಂದು ವಿಷಯವನ್ನೇ ನಮಗೆ ತಿಳಿಸ್ತಾ, ಇವರ ಸ್ಮರಣೆಯು ಧ್ಯಾನ ಅಂತಂದರು. ಏನು ಧ್ಯಾನ ಅಂತಂದರೆ, ಧ್ಯಾನ ಅದ್ಯಾಪಿ ಕಲಿಯುಗಕ್ಕೆ ಅತ್ಯಂತ ದುರ್ಲಭ ಅಂತ ತಿಳಿಸ್ಬಿಟ್ರು ನಮಗೆ. ಧ್ಯಾನವು ಕೃತಯುಗದಿ ಅಂತ ನಮ್ಮ ಶ್ರೀಪಾದರಾಜರು ಒಂದು ಉಗಾಭೋಗದಲ್ಲಿ ಕೊಟ್ಟಿದ್ದಾರೆ. ಯಜ್ಞ ಯಜನವು ದ್ವಾಪರದಿ ಅಂತ ಹೇಳಿದ್ದಾರೆ. ಆದರೆ ಅಂತಹ ಧ್ಯಾನ, ಇಲ್ಲಿ ಧ್ಯಾನ ಅಂದರೆ ಯಾರನ್ನ ಧ್ಯಾನ, ಶ್ರೀಮದ್ ಆಚಾರ್ಯರು ಯಮಕ ಭಾರತದಲ್ಲಿ ನಾವು ಯಾರನ್ನು ಧ್ಯಾನ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ತಿಳಿಸಿದ್ದಾರೆ. ಧ್ಯಾಯೇ ಪರಮಾನಂದಂ, ಯಮಕ ಭಾರತದ ಆ ಮಂಗಳ ಪದ್ಯದಲ್ಲೇ ಈ ಶಬ್ದವನ್ನು ತಿಳಿಸಿದ್ದಾರೆ. ಪರಮಾನಂದ ಅಂದರೆ ಯಾರು ಅಪ್ರಾಕೃತನಾಗಿದ್ದಾನೋ ಅಂತಹ ಪರಮಾತ್ಮನನ್ನೇ ನಾವು ಧ್ಯಾನ ಮಾಡಬೇಕು. ಇದೇ ಭಾಗವತದಲ್ಲೂ ಕೂಡ ವ್ಯಾಸರ ಪ್ರಣೀತವಾಗಿರ್ತಕ್ಕಂತಹ ಶಬ್ದಗಳು, ಸತ್ಯಂ ಪರಂ ಧೀಮಹಿ, ದೇವರನ್ನು ನಾವು ಧ್ಯಾನ ಮಾಡೋಣ. ಆದರೆ ಆ ಧ್ಯಾನ ಮಾಡೋ ಒಂದು ಸಾಮರ್ಥ್ಯ ನಮ್ಮಲ್ಲಿದೆಯೋ ಅಂತಂದರೆ ಸರ್ವಥಾ ಇಲ್ಲ ಅಂತ ತಿಳಿಸ್ತಾರೆ. ಈ ಧ್ಯಾನದ ಪ್ರಕರಣಕ್ಕಾಗಿ ವಿಜಯದಾಸರು ನಮಗೆ ಕೊಟ್ಟಿರ್ತಕ್ಕಂತಹ ಒಂದು ಅನರ್ಘ್ಯವಾದ ಒಂದು ರತ್ನವೇ ಕಂಕಣಾಕಾರ ಸುಳಾದಿ ಅಂತ ತಿಳಿಸಿದ್ದಾರೆ ನೋಡಿ. ಈ ಕಂಕಣಾಕಾರ ಸುಳಾದಿಯಲ್ಲಿ ನಮಗೆ ಬಿಂಬೋಪಾಸನೆಯನ್ನು ಮಾಡ್ತಕ್ಕಂತಹ ಕ್ರಮವನ್ನೇ ಹಾಸುಹೊಕ್ಕಾಗಿ ಅದನ್ನು ವರ್ಣನೆ ಮಾಡಿಕೊಟ್ಟಿದ್ದಾರೆ. ಪರಮಾತ್ಮನನ್ನು ನಾವು ಎಲ್ಲಿ ಪೂಜೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಆಚಾರ್ಯರು ತಾವು ಉತ್ತರವನ್ನು ಕೊಡ್ತಾ ಇದ್ದಾರೆ. ಪೂಜ್ಯಶ್ಚ ಭಗವಾನ್ ವಿಷ್ಣು ಚಕ್ರಾಬ್ಜಾಬ್ಬಿಕ ಮಂಡಲಿ. ಪರಮಾತ್ಮನ ಪೂಜೆ ಅಂತಂದರೆ ಎಲ್ಲೋ ಮಂಟಪದಲ್ಲಿಟ್ಟಿದ್ದೇನೆ, ಎಲ್ಲೋ ದೇವರ ಗುಡಿಯಲ್ಲಿಟ್ಟಿದ್ದೇನೆ, ಅಲ್ಲಿ ಪೂಜೆ ಮಾಡ್ತಾ ಇದ್ದೇನೆ, ಇದೇ ಮುಖ್ಯ ಕೊನೆ ಹಂತದ ಪೂಜೆ ಅಂತ ಅರ್ಥ ಮಾಡಬೇಡ್ರಿ ಅಂತಂದು. ಪೂಜ್ಯಶ್ಚ ಭಗವಾನ್ ವಿಷ್ಣು ಚಕ್ರಾಬ್ಜಾಬ್ಬಿಕ ಮಂಡಲೇ, ನಮ್ಮ ಹೃದಯಾಕಾಶದಲ್ಲೇ ಪರಮಾತ್ಮನ ಚಿಂತನೆ ಮಾಡಬೇಕಂತೆ. ನೋಡಿ, ನೆರೆ ನಂಬಿದೆ ಮತ್
ಹೃದಯ ಮಂಟಪದಳು. ನಮ್ಮ ಹೃದಯ ಮಂಟಪದಲ್ಲಿ ಪರಮಾತ್ಮನನ್ನು ನಾವು ಕೂಡಿಸಿ ಧ್ಯಾನಾದಿಗಳನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಆದರೆ ಅಷ್ಟು ಸುಲಭ ಅಲ್ಲ ಅಂತ ತಿಳಿಸಿದ್ರು ನಮಗೆ. ಒಂದು ಕಡೆ ತಿಳಿಸಿದ್ದಾರೆ, ಎತ್ತಿನ ಶೃಂಗದ, ಶೃಂಗ ಅಂದರೆ ಕೊಂಬು, ಆ ಕೊಂಬಿನ ತುದಿಭಾಗದಲ್ಲಿ ಒಂದು ಸಾಸಿವೆ ಕಾಳನ್ನು ಇಟ್ಟರೆ ಎಷ್ಟೊತ್ತು ನಿಲ್ಲತ್ತದು? ಅಷ್ಟೊತ್ತಾದರೂ ಮನಸ್ಸಿನಲ್ಲಿ ದೇವರ ಧ್ಯಾನ ಮಾಡ್ರಿ ಅಂತ ತಿಳಿಸಿದ್ದಾರೆ ನೋಡಿ. ಅಷ್ಟು ದುರ್ಲಭವಾದದ್ದು. ಅಂತಹ ದುರ್ಲಭವಾಗಿರ್ತಕ್ಕಂತಹ ಪರಮಾತ್ಮನ ಆ ಧ್ಯಾನ ಪ್ರಕರಣಾದಿಗಳು ಕೂಡ, ಅದರ ಫಲವೂ ನಮಗೆ ಬರಬೇಕಾದರೆ ವಿಜಯರಾಯ ಅಂತ ನಾವು ಸ್ಮರಣೆ ಮಾಡಿದ್ರೆ, ಇವರ ಸ್ಮರಣೆಯೇ ಧ್ಯಾನ ಅಂತ ತಿಳಿಸುತ್ತೆ. ಅರ್ಥಾತ್ ಯಾಕೆ ಈ ವಿಷಯವನ್ನು ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದೇವೆ ಅಂತಂದರೆ, ವಿಜಯದಾಸರ ಕವಚದ ಆ ಶೀರ್ಷಿಕೆಯಲ್ಲಿ ಪ್ರಾರಂಭ ಮಾಡಿದ್ದೇ ಸ್ಮರಿಸಿ ಬದುಕಿರೋ ವಿಜಯದಾಸರನ್ನು ಸ್ಮರಣೆ ಮಾಡ್ರಿ ಅಂತ ತಿಳಿಸಿದ್ರು. ಈ ಸ್ಮರಣೆ ಮಾಡಿದ್ದರ ಫಲವನ್ನು ಮೋಹನದಾಸರು ತಾವು ಉತ್ತರವನ್ನು ಕೊಡ್ತಾ ಇದ್ದಾರೆ. ಸ್ಮರಣೆಯ ಫಲ ಏನು ಅಂತಂದರೆ, ಇವರ ಸ್ಮರಣೆಯೇ ಸ್ನಾನ, ಇವರ ಸ್ಮರಣೆಯೇ ಧ್ಯಾನ. ಅಂತಂದರೆ ಯಾರ ಧ್ಯಾನ? ನಮ್ಮ ಬಿಂಬರೂಪಿಯಾದ ಪರಮಾತ್ಮನ ಧ್ಯಾನ. ಇಂತಹ ಪರಮಾತ್ಮನನ್ನು ನಾವು ಧ್ಯಾನ ಮಾಡೋದು ಅತ್ಯಂತ ಅದು ಕಷ್ಟಸಾಧ್ಯ ಅಂತ ತಿಳಿಸ್ತಾ, ವಿಜಯರಾಯ ಅಂತ ನಾವು ಸ್ಮರಣೆ ಮಾಡಿದರೆ ಮುಂದೆ ಒಂದಲ್ಲ ಒಂದು ದಿವಸ ನಾವು ಕೂಡ ಇದೇ ನಮ್ಮ ವಿಜಯದಾಸರೇ ಕಂಕಣಾಕಾರ ಸುಳಾದಿಯಲ್ಲಿ ನಮಗೇನು ತಿಳಿಸ್ಕೊಟ್ಟಿದ್ದಾರೆ, ಆ ಚಕ್ರಾಬ್ಜ ಮಂಡಲದ ವಿನ್ಯಾಸವನ್ನು ಏನು ಮಾಡಿಕೊಟ್ಟಿದ್ದಾರೆ, ಅದಕ್ಕೆ ಅನುಸಾರಿಯಾಗಿ ನಾವು ಚಿಂತನಾದಿಗಳನ್ನು ನಡೆಸ್ತಾ ಬಿಂಬದ ಅಪರೋಕ್ಷಾದಿಗಳು ನಮಗೆ ಪ್ರಾಪ್ತಿಯಾಗಿ ತದನಂತರದಲ್ಲಿ ಆ ಬಿಂಬದ ಅಪರೋಕ್ಷದ ಅತ್ಯರ್ಥ ಪ್ರಸಾದವಾಗಿರ್ತಕ್ಕಂತಹ ಮೋಕ್ಷಾದಿಗಳು ನಮಗೆ ಲಭಿಸಬೇಕಾದರೆ ಅದರ ಮೊದಲನೇ ಹಂತ ಯಾವುದು ನಮಗೆ ಅಂತಂದರೆ, ಇವರ ಸ್ಮರಣೆಯೇ ಧ್ಯಾನ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ಫಲವನ್ನು ಕೊಡ್ತಾ ಇದ್ದಾರೆ ನಮಗೆ ಅಲ್ಲಿ ತಿಳಿಸ್ತಾ, ಇವರ ಸ್ಮರಣೆಯೇ ಅಮೃತಪಾನ. ಅಮೃತವನ್ನು ಪಾನ ಮಾಡಿದ ಫಲ ಬರುತ್ತಂತೆ ನೋಡಿ ನಮಗೆ. ಈಗ ಅಮೃತಪಾನ ಶಬ್ದ ಏನು ಅರ್ಥವನ್ನು ಕೊಡುತ್ತೆ ನಮಗೆ? ಒಂದಾಗಿ ಸಮುದ್ರ ಮಥನ ಮಾಡಿದಾಗ ಬಂದಿರತಕ್ಕಂತಹ ಅಮೃತ, ಆ ಅಮೃತ ಅದ್ಯಾಪಿ ಅದರ ಫಲವನ್ನು ಇಟ್ಕೊಳ್ಳೋಣ. ಆದರೆ ಯಾವುದು ಅಮೃತ ಸ್ಥಾನದಲ್ಲಿದೆ? ಅದ್ಯಾಪಿ ಅಮೃತವನ್ನು ಪಾನ ಮಾಡಿದ್ದೇನೆ ಅಂದ ಮಾತ್ರಕ್ಕೆ ನನಗೆ ವೈಕುಂಠಲೋಕ ಪ್ರಾಪ್ತಿಯಾಗುತ್ತೆ ಇಲ್ಲ. ಯಾವ ಅಮೃತ ಪಾನ ಮಾಡಿದಾಗ ನಮಗೆ ವೈಕುಂಠಲೋಕ ಪ್ರಾಪ್ತಿ ಆಗುತ್ತೋ ಅದನ್ನೇ ಅಮೃತ ಅಂತ ಕರೆದಿದ್ದಾರೆ. ಈ ಅಮೃತ ಶಬ್ದಕ್ಕೆ ವಿಜಯದಾಸರ ಶಿಷ್ಯರಾಗಿರ್ತಕ್ಕಂತಹ ನಮ್ಮ ಶ್ರೀನಿವಾಸಾಚಾರ್ಯರು ಅರ್ಥಾತ್ ಜಗನ್ನಾಥದಾಸರು ತಮ್ಮ ಒಂದು ಮೇರುಕೃತಿಯಲ್ಲಿ ಯಾವುದು ಅಮೃತ ಅನ್ನೋದನ್ನು ನಿರ್ವಚನೆ ಮಾಡಿದ್ದಾರೆ ನಮಗೆ. ಹರಿಕಥಾ ಅಮೃತ ಸಾರ ಅಂತ ತಿಳಿಸೋದು ನಮಗೆ. ಹರಿಯ ಕಥೆಯೇ ನಮಗೆ ಅಮೃತ. ಹಾಗಾದರೆ ವಿಜಯದಾಸರ ಸ್ಮರಣೆ ನಮಗೆ ಏನಾಯಿತು? ಅಮೃತದ ಪಾನ ಆಯಿತು. ಹಾಗಾದರೆ ಅಮೃತದ ಸ್ಥಾನದಲ್ಲಿ ಯಾವುದು ಕೂತ್ಕೊಂತು ಈಗ ನಮಗೆ? ಅಂದರೆ ಹರಿಕಥೆಯೇ ನಮಗೆ ಅಮೃತದ ಸ್ಥಾನದಲ್ಲಿ ಕೂಡಿದಂತೆ ಆಯಿತು. ಸಮಗ್ರ ಶಾಸ್ತ್ರಾದಿಗಳನ್ನು ತಿಳಿಬೇಕು ಅಂತ ತಿಳಿಸಿದ್ದಾರೆ. ಆ ಯೋಗ್ಯತೆಯೇ ನಮಗಿಲ್ವಂತೆ ನೋಡಿ. ವಾದೀಂದ್ರ ಸ್ವಾಮಿಗಳು ಗುರುವಣಸ್ತವನದಲ್ಲಿ ಒಂದು ಮಾತನ್ನು ತಿಳಿಸಿದ್ದಾರೆ ನಮಗೆ. ಮೋಕ್ಷವನ್ನು ಹೊಂದಬೇಕಾದ್ರೆ ಎರಡು ಮಾರ್ಗ ಅಂತಂದರು. ಯಾವುದು ಅಂತಂದರೆ, ಯೋಗೋ ಯಃ ಕರ್ಮ ನಾಮ ಕವಿಭಿರಭಿಹಿತೋ ಯಚ್ಚ ವಿಜ್ಞಾನ ಸಂಜ್ಞ ಶಕ್ತೋ ನಾ ಸಿದ್ಧಕಾಯ ತನುಮತಿರನಯೋ ತಾವದಾವಾರ್ಜನೀಯಂ. ಯೋಗೋ ಯಃ ಕರ್ಮ ನಾಮ, ಒಂದಾಗಿ ಹಠಯೋಗ, ಮತ್ತೊಂದು ಭಕ್ತಿಯೋಗ. ಹಠಯೋಗ ಅಂದರೆ ಏನು ಅಂತಂದರೆ, ದೇಹವನ್ನು ದಂಡಿಸಿ ಸಾಧನೆಯನ್ನು ಮಾಡಬೇಕು. ನಾಳೆ ಬರೋ ಏಕಾದಶಿಗೆ ಹೆದರ್ತಾ ಕೂತಿರ್ತೇವೆ ನಾವು, ಏನು ದೇಹ ದಂಡನೆ ಮಾಡ್ತೇವೆ ನಾವು. ಹಾಗಾದರೆ ದೇಹವನ್ನು ದಂಡಿಸಿ ದೇವರನ್ನು ನಾವು ಹೊಂದುತ್ತೇವೆ, ದೂರತೋಪಾಸ್ತ ಆಯಿತು ಅಂದರು. ಅದಕ್ಕೆ ಯೋಗೋ ಯಃ ಕರ್ಮ ನಾಮ ಕವಿಬಿರಬೇತೋ ಯಚ್ಚ ವಿಜ್ಞಾನ ಸಂಗ್ನಃ ಶಕ್ತೋ ನಾ ಸಿದ್ಧ ಕಾಯ. ಈ ದೇಹಕ್ಕೆ ಅಂತ ಸಾಮರ್ಥ್ಯವೇ ಇಲ್ಲ ಅಂತಂದರು. ಹಾಗಾದರೆ ಈ ಹಠಯೋಗದಿಂದಾಗಿ ದೇವರನ್ನು ಹೊಂದುತ್ತೇನೆ ಎಂಬುದು ದೂರದೋಪಾಸ್ತ ಆಯಿತು ನಮಗೆ. ಇನ್ನು ಉಳಿದಿದ್ದು ಯಾವುದಪ್ಪ ನಮಗೆ? ಭಕ್ತಿಯೋಗ. ಭಕ್ತಿ ಅಂತಂದರೆ ಏನು?
ಏನು ಒಂದಷ್ಟು ಕೆನ್ನಿಗೆ ಹೊಡ್ಕೊಳ್ಳೋದು, ಒಂದು ಹತ್ತಾರು ಪ್ರದಕ್ಷಿಣೆ ಹಾಕ್ಬಿಡೋದು. ಇದನ್ನು ಭಕ್ತಿಯಿಂದ ಕರೆದಿದ್ದಾರ ಶ್ರೀಮದ್ ಆಚಾರ್ಯರು. ಮಹಾತ್ಮ್ಯ ಜ್ಞಾನ ಪೂರ್ವಸ್ತು, ವಿಶೇಷವಾಗಿ ತತ್ವಜ್ಞಾನ ಆದಿಗಳ ಪ್ರಾಪ್ತಿ ಆಗಿರಬೇಕು, ಸದೃಢ ಅದ ದಾಟ್ಯತೆ ಇರಬೇಕು. ನಿರಂತರ ಪ್ರೇಮ ಪ್ರವಾಹ ಭಕ್ತಿ ರೀತಿ ಪ್ರೋಕ್ತ ನೋಡಿ ಹಿಂಗೆ ತಿಳಿಸ್ಬಿಟ್ರು ನಮಗೆ. ಅಂದರೆ ನಿಶ್ಚಿತವಾದ ತತ್ವಜ್ಞಾನ ಬರಬೇಕು ನಮ್ಮಲ್ಲಿ, ಆ ತತ್ವಜ್ಞಾನದಿಂದಾಗಿ ನಮಗೆ ಮೋಕ್ಷಾದಿಗಳು ಬರಬೇಕು. ಸರಿ, ನಾವು ಈ ತತ್ವಜ್ಞಾನವನ್ನು ಹಿಡಿಯೋಣ ಅಂತಂದರೆ ತನುಮತಿರನಯೋಹೋ ಅಷ್ಟು ಬುದ್ಧಿಶಕ್ತಿನೇ ಇಲ್ಲ ಅಂತ ಅಂದ್ಬಿಟ್ರು ನಮಗೆ. ಹಾಗಾದರೆ ಹಠ ಸಾಧ್ಯವನ್ನು ಮಾಡೋಣವೋ, ನಾ ಸಿದ್ಧಕಾಯ ದೇಹದಲ್ಲಿ ದಾಢ್ಯತೆ ಇಲ್ಲ, ಇನ್ನು ತತ್ವಜ್ಞಾನದ ಮಾರ್ಗವನ್ನು ಹಿಡಿಯೋಣವೋ ಅಷ್ಟು ಬುದ್ಧಿಶಕ್ತಿ ಇಲ್ಲ, ಮಂದಮತಿಗಳಾಗಿದ್ದೇವೆ. ಹಾಗಾದರೆ ನಮಗೆ ಮೋಕ್ಷ ಸಿಗುತ್ತೋ ಇಲ್ವೋ ಅಂತಂದರೆ ಅದಕ್ಕೆ ವಾದೀಂದ್ರ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ. ಯಚ್ಚೋಪಾಯೈ ರೂಪೇಯ ಸ್ಥಿರ ಫಲವಿದಯೇ ದೇಶಕಸ್ಯ ಪ್ರಸಾದ. ಹೇ, ಇದಕ್ಕೊಂದು ಉಪಾಯ ಇದೆ ಅಂತಂದರು. ಯಚ್ಚೋಪಾಯ ರೂಪೇಯ, ಒಂದು ಉಪಾಯ ಉಂಟಪ್ಪ ಅಂತಂದರು. ಏನದು ಉಪಾಯ ಅಂದರೆ ದೇಶಕಸ್ಯ ಪ್ರಸಾದ. ದೊಡ್ಡವರ ಪಾದವನ್ನು ಹಿಡ್ಕೊಂಬಿಟ್ರು ಗಟ್ಟಿಯಾಗಿ. ಅವರ ಪಾದವನ್ನು ಹಿಡಿದಿದ್ದೇವೋ ಅಂತಂದರೆ ನಮ್ಮ ನಮ್ಮ ಯೋಗ್ಯತಾನುಸಾರ ತತ್ವಜ್ಞಾನ ಮುಕ್ತಿಬಾಜ ಸುಖಸಿಗುರು ಯೋಗ್ಯತಾ ತಾರತಮ್ಯ, ನಮ್ಮ ಯೋಗ್ಯತೆ ಏನಿದೆ ಆ ಯೋಗ್ಯತೆಗೆ ಅನುಸಾರಿಯಾಗಿ ನಮ್ಮಲ್ಲಿ ತತ್ವಜ್ಞಾನಾದಿಗಳನ್ನು ತುಂಬುತ್ತಾ ಅದರಿಂದಾಗಿ ನಮಗೆ ಅಪರೋಕ್ಷ ಜ್ಞಾನಾದಿಗಳು ಮಾಡುತ್ತಾ ತದನಂತರದಲ್ಲಿ ನಮಗೆ ಮೋಕ್ಷಾದಿಗಳು ಪ್ರಾಪ್ತಿ. ಹಾಗಾದರೆ ಮೋಕ್ಷಕ್ಕೆ ಮಾರ್ಗ ಯಾವುದು? ನಮಗೆ ಸೋತ್ತಮರ ಪಾದವನ್ನು ಹಿಡಿಬೇಕು, ಸ್ಮರಿಸಿ ಬದುಕಿರೋ ಅಂತ ತಿಳಿಸಿದ್ದಾರೆ. ಅಂತಹ ಸ್ಮರಣೆ ಮಾತ್ರದಿಂದಲೇ ನಮಗಿಲ್ಲಿ ಶಾಸ್ತ್ರಕಾರ ತಿಳಿಸ್ತಾ ಇವರ ಸ್ಮರಣೆಯೇ ಅಮೃತಪಾನ. ಅಮೃತ ಶಾಸ್ತ್ರಗಳು, ಹರಿಕಥಾ ಅಮೃತ. ಏನು ಕಥಾ ಅಂದರೆ ಏನು ಕನ್ನಡದ ಕಥೆ ಅಂತ ಅರ್ಥ ಮಾಡಬೇಡಿ. ಕಥಾ ಲಕ್ಷಣದಲ್ಲಿ ಬಂದಿರತಕ್ಕಂಥ ಕಥಾ ಪ್ರಸಂಗ ಅದು. ಕಥ್ಯಂತೆ ಪ್ರತಿಪಾದ್ಯಂತೆ ಯಸ್ಮಿನ್ ವೇದಾದಯ ತೇ ಹರಿಕಥಾ. ಶ್ರೀಮದ್ ಆಚಾರ್ಯ ತಿಳಿಸಿದ್ದಾರೆ ಕಥಾ ಅಂತಂದ್ರೇನು, ವೇದಾರ್ಥ ನಿರೂಪಣೆ ಎಂಬುದನ್ನೇ ಕಥಾಶಬ್ದತ್ವೇನ ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಅಂದರೆ ಜಗನ್ನಾಥದಾಸರು ಸಮಗ್ರವಾಗಿ ಸ್ವಪ್ರಾಮಾಣ್ಯ ಸ್ಥಾನದಲ್ಲಿರ್ತಕ್ಕಂಥ ವೇದಗಳು, ಅದಕ್ಕೆ ಅನುಸಾರಿಯಾಗಿ ಬಂದಿರತಕ್ಕಂಥ ಶಾಸ್ತ್ರಗಳು, ಆ ಶಾಸ್ತ್ರದ ಒಂದು ಸಾರದ ನಿರೂಪಣೆಯನ್ನೇ ಹರಿಕಥಾ ಅಂತ ಕರೆದಿದ್ದಾರೆ. ಈ ಹರಿಕಥೆಯೇ ಅಮೃತ ಸ್ಥಾನದಲ್ಲಿ ಉಂಟು. ಇಂತಹ ಅಮೃತ ನಮ್ಮಲ್ಲಿ ಅದು ವಿಶೇಷವಾಗಿ ಝಟಿಸಿಕೊಡಬೇಕಾದರೆ ಇವರ ಸ್ಮರಣೆಯೇ, ವಿಜಯದಾಸರ ಸ್ಮರಣೆಯನ್ನು ಮಾಡಿದ್ದೇವು. ಏ ತತ್ಕಾಲಕ್ಕೆ ನಾವು ಅಮೃತದ ಸ್ಥಾನದಲ್ಲಿರ್ತಕ್ಕಂತಹ ಸಮಗ್ರವಾಗಿ ಏನ ತತ್ವಜ್ಞಾನಾದಿಗಳಿದೆ ನಮ್ಮ ನಮ್ಮ ಯೋಗ್ಯತಾನುಸಾರ ನಮಗೆ ಅದು ಪ್ರಾಪ್ತಿಯಾಗುತ್ತೆ ಅನ್ನೋ ಒಂದು ಧಾಟಿಯಲ್ಲೇ ನಮ್ಮ ಮೋಹನದಾಸರು ಏನು ಆ ಶಬ್ದವನ್ನು ಕೊಟ್ಟಿದ್ದಾರೆ. ಇವರ ಸ್ಮರಣೆಯೇ ಅಮೃತ ಪಾನ ಸ್ಮರಿಸಿ ಬದುಕಿರು. ಯಾಕೆ ವಿಜಯದಾಸರನ್ನು ಸ್ಮರಣೆ ಮಾಡಬೇಕು ನೋಡಿ, ಹೇಗಿದೆ ದಾಸಾಹಿತ್ಯ ಅಂತಂದರೆ ಒಂದು ಕಡೆ ಒಂದು ಶಬ್ದವನ್ನು ಹಾಕಿದರೆ ಆ ಶಬ್ದಕ್ಕೆ ಮತ್ತೊಂದು ಕಡೆಯಲ್ಲಿ ವ್ಯಾಖ್ಯಾನ ಕೊಟ್ಟಿರ್ತಾರೆ ನಮಗೆ.